ಭಾರತಾದ್ಯಂತ ಲೋಕಸಭಾ ಚುನಾವಣೆ ನಡೆಯುತ್ತಿದ್ದು ಕಾಂಗ್ರೆಸ್ ನಾಯಕ ಸುಶೀಲ್ ಕುಮಾರ್ ಶಿಂದೆ ಮಹಾರಾಷ್ಟ್ರದ ಸೋಲಾಪುರದಲ್ಲಿ ಅವರ ಪತ್ನಿ ಜೊತೆಗೆ ಮತದಾನ ಕೇಂದ್ರ ಮತ ಚಲಾಯಿಸಿದ್ದಾರೆ. ಈ ಬಾರಿ ಮತದಾರರು ತಮ್ಮ ತಪ್ಪನ್ನು ಸರಿಪಡಿಸುತ್ತಾರೆ ಎಂದು ಶಿಂದೆ ಹೇಳಿದರು. ಶಿಂದೆ ಸೋಲಾಪುರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ. ಭಾರತದ ಜನರು 11 ರಾಜ್ಯಗಳಲ್ಲಿ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಮತದಾನದ ಹಕ್ಕನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ये कॉन्स्टिट्यूएंसी सेक्युलर कॉन्स्टिट्यूएंसी है. मैंने इस कॉन्स्टिट्यूएंसी में बहुत चुनाव लड़े हैं, असेंबली के चुनाव लड़े हैं, पार्लियामेंट के चुनाव लड़े हैं और कई बार मैं जनरल सीट पे यहाँ पे चुन के आया हूँ और इन लोगों ने मुझे मेरी जात धर्म न देखते हुए इन्होंने हमेशा ಭಾರತವರ್ಷ ಕೇಸ್ ಕಾನ್ಸ್ಟಿಟ್ಯೂಷನ್ ಪರ ವಿಶ್ವಾಸ ರಕ್ಕೆ ಉನ್ನೋನೆ ಮುಜೆ ವೋಟಿಂಗ್ ಕಿಯಾ ಔರ್ ವಿಜಯ ಪ್ರಾಪ್ತ ಕರಾ ದಿಯಾ ಹೈ. ಏಕ್ ಅಪವಾದ ದೇಖಾ ಜಾಯೆ ತೋ ಏಕ್ ಹೀ ಅಪವಾದ ಮೇರೆ ಲೈಫ್ ಮೇ ಥಾ ವೋ 2014 ಕಾ ಥಾ ಲೇಕಿನ್ ವೋ ಲೋಗ್ ಸಬ್ ಬೋಲ್ ರಹೆ ಹೈ ವೋಟರ್ ಸಬ್ ಬೋಲ್ ರಹೆ ಹೈ ಹಮಾರೆ ಸೇ ಗಲ್ತಿ ಹೋ ಗಯಿ ಹಮ್ ಕರೆಕ್ಟ್ ಕರೆಂಗೆ. ನೀತಿ ಆಯೋಗ ಸಿಇಒ ಅಮಿತಾಬ್ ಕಾಂತ್ ಅವರು 2016 ಹಾಗೂ 18 ಅವಧಿಯಲ್ಲಿ ಉದ್ಯೋಗ ಕಳೆದುಕೊಳ್ಳುವ ಬಗ್ಗೆ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ವರದಿಯನ್ನು ಪ್ರತಿಕ್ರಿಯಿಸಿದ್ದಾರೆ. ವರದಿಗೆ ಪ್ರತಿಯಾಗಿ ಮತ್ತು ಉದ್ಯೋಗಿಗಳ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಮತ್ತು ಉದ್ಯೋಗಿಗಳ ರಾಜ್ಯ ವಿಮಾ ನಿಗಮದ ಅಭಿವೃದ್ಧಿ ಕಾರ್ಯಗಳು, ಯೋಜನೆಗಳು ಮತ್ತು ಅಂಕಿಅಂಶಗಳನ್ನು ಉಲ್ಲೇಖಿಸಿ ದೇಶದ ಉದ್ಯೋಗ ಸೃಷ್ಟಿಗಳಲ್ಲಿ ಹೆಚ್ಚಳವಿದೆ ಎಂದು ಕಾಂತ್ ಹೇಳಿದರು. ಅಗರ್ ಆಪ್ಕಿ ಅರ್ಬನ್ ರೋಡ್ಸ್ ಇತ್ನಿ ಜಾದಾ ಬಡಿ ಹೈ, ರೂರಲ್ ರೋಡ್ಸ್ ಇತ್ನಿ ಜಾದಾ ಬಡಿ ಹೈ, ಅಗರ್ ಹೌಸಿಂಗ್ ಕಾ ಕನ್ಸ್ಟ್ರಕ್ಷನ್ ಸ್ಪೀಡ್ ಪೇ ಹುವಾ ಹೈ ಔರ್ ಎಲೆಕ್ಟ್ರಿಸಿಟಿ ಹರ್ ಘರ್ ಕೋ ಬಢಾಯಿ ಗಯಿ ಹೈ ಔರ್ ಇನ್ಫ್ರಾಸ್ಟ್ರಕ್ಚರ್ ಮೇ ಇತ್ನಾ ಜಾದಾ ಫೋಕಸ್ ಕಿಯಾ ಗಯಾ ಹೈ ಔರ್ ಉಸ್ಕೆ ಅಲಾವಾ ಹಮ್ನೆ ಜಿಸ್ ತರಹ ಸೆ ಸ್ಕೀಮ್ಸ್ ಜೈಸೆ ಮುದ್ರಾ ಸ್ಕೀಮ್ ಲಾಂಚ್ ಹುಯಿ ಔರ್ ಜೊ EPFO ಔರ್ ESIC ಕಿ ಜೊ ಸ್ಟ್ಯಾಟಿಸ್ಟಿಕ್ಸ್ ಆಯಿ ಹೈ ಉಸ್ಮೇ ಸೆ ಅನಾಲಿಸಿಸ್ ಕಿ ಜಾಯೆ ತೋ ಜಾಬ್ ಕ್ರಿಯೇಷನ್ ಡೆಫಿನೆಟ್ಲಿ ಹುವಾ ಹೈ ಔರ್ ಜಾಬ್ ಕ್ರಿಯೇಷನ್ ಬಢಾ ಹೈ ಔರ್ ಯೇ ಸ್ಟಡಿ ಮೇ ದೇಖ ಕೆ ಇಸ್ ಪೇ ಕಾಮೆಂಟ್ ಕರುಂಗಾ ಪರ್ ಇಸ್ಕೋ ಹಮ್ ಲೋಗ್ ಕೋ ಡೀಟೇಲ್ಡ್ ಸ್ಟಡಿ ಅನಲೈಜ್ ಕರ್ನಾ ಜರೂರಿ ಹೈ ಪರ್ ಯೇ ಕಹಿ ದೇನಾ ಕಿ ಗ್ರೋಥ್ ಹುಯಿ ಹೈ 7.5% ಪರ್ ಔರ್ ಜಾಬ್ಸ್ ನಹೀ ಹುಯಿ ಹೈ ಯೇ ಸಂಭವ ನಹೀ ಹೈ ಔರ್ ಅಗರ್ ಇತ್ನಾ ಇನ್ಫ್ರಾಸ್ಟ್ರಕ್ಚರ್ ದೇಶ ಮೇ ಬಢಾ ಹೈ ಔರ್ ಇತ್ನಾ ಜಾದಾ ಹೌಸಿಂಗ್ ಕನ್ಸ್ಟ್ರಕ್ಷನ್ ರೋಡ್ ಕನ್ಸ್ಟ್ರಕ್ಷನ್ ಔರ್ ಇತ್ನಿ ಜಾದಾ ಇನ್ವೆಸ್ಟ್ಮೆಂಟ್ ಹುವಾ ಹೈ ಇನ್ಫ್ರಾಸ್ಟ್ರಕ್ಚರ್. ಮತದಾನಕ್ಕೆ ಬನ್ನಿ ಎಂದು ಬುದ್ಧಿ ಹೇಳುವ ವಿಚಾರ ಅಲ್ಲ, ಇದು ಪ್ರತಿಯೊಬ್ಬರಿಗೂ ಅವರ ಜವಾಬ್ದಾರಿ ಅರ್ಥವಾಗಬೇಕು ಎಂದು ಮತದಾನದ ಬಳಿಕ ಸುದೀಪ್ ಹೇಳಿದ್ದಾರೆ. ಹಾಗಿದ್ದು ಮನೆಯಲ್ಲಿ ಕುಳಿತಿದ್ದರೆ ಅಲ್ಲೇ ಕುಳಿತಿರಲಿ, ನಮ್ಮ ಕರ್ತವ್ಯ ನಾವು ನಿಭಾಯಿಸಬೇಕು. ಚುನಾವಣಾ ಪ್ರಚಾರಕ್ಕೆ ಹೋಗಲ್ಲ ಎಂದು 2 ವರ್ಷದ ಹಿಂದೆ ಹೇಳಿದ್ದೆ. ಪ್ರೀತಿ ವಿಶ್ವಾಸದ ಮೇಲೆ ಪ್ರಚಾರಕ್ಕೆ ಹೋಗ್ತೀವಿ, ಜನ ನಮ್ಮ ಮೇಲಿನ ಪ್ರೀತಿಯಿಂದ ಮತ ಹಾಕ್ತಾರೆ. ಬಳಿಕ ಅಭ್ಯರ್ಥಿ ಕೆಲಸ ಮಾಡದಿದ್ದರೆ ಅದಕ್ಕೆ ನಾವು ಹೊಣೆ ಆಗಬೇಕಾಗುತ್ತೆ. ಹಾಗಂತ ಅಭ್ಯರ್ಥಿಗೆ ನಮ್ಮ ಬೆಂಬಲ ಇಲ್ಲ ಎಂದಲ್ಲ, ಬೆಂಬಲ ಇದ್ದೇ ಇದೆ, ಅದು ಅವರಿಗೆ ಗೊತ್ತು ಎಂದು ಸುದೀಪ್ ಹೇಳಿದರು. ಜನಗಳ ಮೇರೆ ಆದಂಥ ಏರಿಯಾದಿಂದ ಸ್ಟಾರ್ಟ್ ಆಗುತ್ತೆ ಸ್ವಾರ್ಥ ಕಲಿಸಲು ಅದು ಬರಬೇಕಾದಂಥ ಈ ಸಾರ್ಥ ಇದೆ ಅಲ್ಲಿಂದ ಅದ್ಭುತನೇ ಬರಬಹುದು. ಅಮ್ಮ ಇನ್ನು ಯಾರು ಜನರು ವೋಟ್ ಮಾಡಕ್ಕೆ ಬಂದಿಲ್ಲ ಅಂತಂದರೆ ನಾವು ಹೇಳೋದು ತಪ್ಪಾಗ್ಬಿಡುತ್ತೆ. ಕಾರಣ ಏನಂತಂದರೆ ಪ್ರತಿಯೊಬ್ಬರಿಗೂ ಅವರ ಜವಾಬ್ದಾರಿ ಇರ್ತದೆ ಅರ್ಥ ಆಗಿರ್ಬೇಕು. ಬಿದ್ದು ಹೇಳುವಂಥ ವಿಚಾರ ಅಲ್ಲ, ಕಲಿಯುವಂಥ ವಿಚಾರ. ಮನೆಯಲ್ಲೇ ಕೂತಿದ್ದಾರೆ ಅಂದರೆ ಇನ್ನೇನು ಚೆನ್ನಾಗಿದೆ. ಸರಿ, ಚುನಾವಣಾ ಪ್ರಚಾರದಲ್ಲಿ ಕಾಣಿಸ್ಕೊಡ್ತೀರಿ ಅಂತ ಒಂದು ಮಾಹಿತಿ. ನಾನು ಆಕ್ಚುಲಿ ತುಂಬಾ ಹಿಂದೆನೆ ನಾನು ಬರ್ತಿದ್ದೆ, ಅದು ಪತ್ರನೂ ಬರ್ತಿದ್ದೆ, ಅದೆಲ್ಲರೂ ತಾವು ಕೂಡ ಅದನ್ನ ಇದು ಮಾಡಿ. ಏನಕ್ಕಂದ್ರೆ ಯಾರು ವಿರುದ್ಧವಾಗ್ಲಿ ಅಥವಾ ಯಾರಿಗೂ ನೋಯಿಸ್ಬೇಕು, ಯಾರಿಗೂ ನೋಯಿಸಬಾರ್ದು, ಪೊಲಿಟಿಕಲಿ ಕರೆಕ್ಟ್ ಆಗಿರ್ಬೇಕು ಅಂತ ಲೈಕ್ ನಾವು ನಮ್ಮ ನಮ್ಮ ಜೀವನಗಳಲ್ಲಿ ತಗೊಂಡಂತ ಕೆಲವು ನಿರ್ಧಾರಗಳು. ಕೆಲವು ಟೈಮು ಒಳ್ಳೊಳ್ಳೆ ಅಭ್ಯರ್ಥಿಗಳು ಸಿಕ್ಕಿರ್ತಾರೆ, ಕೆಲವು ಟೈಮ್ ಒಳ್ಳೆ ಅಭ್ಯರ್ಥಿಗಳು ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಕೆಲವು ಕೆಲಸಗಳಲ್ಲಿ ಕಮ್ಮಿ ಆದಾಗ ಪ್ರಚಾರಕ್ಕೆ ಬಂದವರು ನಾವು ಆನ್ಸರಬಲ್ ಆಗಿದ್ದೀವಿ.
ಯಾಕಂದ್ರೆ ನಾವು ಹೋದಾಗ ಆ ಪ್ರೀತಿ ಮೇಲೆ ವಿಶ್ವಾಸದ ಮೇಲೆ ಓಟ್ಸ್ ಹಾಕಿರ್ತಾರೆ, ಕಡೆ ಆಗಿಲ್ಲ ಬೇಡ ಯಾಕೆ ಹಾಗನ್ಬಿಟ್ಟು ನಮ್ಮ ಬೆಂಬಲಗಳಿರಲ್ಲ ಅಂತ ಬೆಂಬಲ ಇರುತ್ತೆ, ಪ್ರೀತಿ ಇರುತ್ತೆ, ತಂದೆ ತಾಯಿ ಆಗಿರೋದು ಯಾರಿಗಿರಲ್ಲ, ಹಾಗಂತ ಒಂದಿಗೆ ಓಡಾಡ್ತಾರೆ, ಮನೇಲಿರ್ತಾರೆ. ಇಷ್ಟೋ ಅಲ್ಲಿ ನಮ್ಮ ನಮ್ಮ ಸ್ನೇಹಿತರಿಗೆ ಗೊತ್ತಿದೆ ನಮ್ಮ ಬೆಂಬಲ ಇದೆ ಅಂತ, ಸಪೋರ್ಟ್ ಇರುತ್ತೆ. ಎಲ್ಲೋ ಒಂದು ಕಡೆ ಒಳ್ಳೇದು ಕೆಟ್ಟದ್ದು ಹಂಚ್ಕೋತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ವೈಯಕ್ತಿಕವಾಗ ನಿಜಾರ ಇಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇನ್ಫೋಸಿಸ್ ಸಂಸ್ಥಾಪಕರಾದ ನಾರಾಯಣ ಮೂರ್ತಿ ಹಾಗೂ ಪತ್ನಿ ಸುಧಾಮೂರ್ತಿ ಅವರು ಇಂದು ತಮ್ಮ ಮತದಾನದ ಹಕ್ಕು ಚಲಾಯಿಸಿದರು. ಇಂದು ಲೋಕಸಭಾ ಚುನಾವಣೆ ಹಿನ್ನೆಲೆ ಇನ್ಫೋಸಿಸ್ ಸಂಸ್ಥಾಪಕರಾದ ನಾರಾಯಣ ಮೂರ್ತಿ ಹಾಗೂ ಪತ್ನಿ ಸುಧಾಮೂರ್ತಿ ಇಂದು ತಮ್ಮ ಮತದಾನದ ಹಕ್ಕು ಚಲಾಯಿಸಿದರು. ಬೆಂಗಳೂರಿನ ಜಯನಗರದಲ್ಲಿರುವ ಬಿಇಎಸ್ ಕಾಲೇಜಿಗೆ ಆಗಮಿಸಿದ ದಂಪತಿ ಮತಗಟ್ಟೆ ಸಂಖ್ಯೆ 54ರಲ್ಲಿ ಮತ ಚಲಾಯಿಸಿದ್ರು. ಜಯನಗರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಹಾಗೂ ಮೈತ್ರಿ ಅಭ್ಯರ್ಥಿಯಾಗಿ ಬಿಕೆ ಹರಿಪ್ರಸಾದ್ ಕಣದಲ್ಲಿದ್ದಾರೆ. ಇದು ಕಳಕಳಿಯ ದಿನ ಮತ್ತು ಇದು ಒಂದು ರಾಷ್ಟ್ರವನ್ನು ಕಟ್ಟುವ ಒಂದು ಬಲವಾದ ಒಂದು ಸಾಧನ ಅಂತ ಹೇಳ್ತಾರೆ. ಮೇಡಮ್, ಈ ಸಲ ಪರ್ಸೆಂಟೇಜ್ ಕಮ್ಮಿ ಆಗ್ತಾ ಇದೆ, ಈ ಸಾರಿ ಒಂದು ಅಪವಾದ ಇದೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಒಟ್ಟು ಸೀನಿಯರ್ ಸಿಟಿಸನ್ ಇದ್ದೀನಿ, ನಾನು ನೋಡಿಲ್ಲ, ನಮ್ಗೆ ಗೊತ್ತಿದೆ, ನಾನು ಗೊತ್ತಿಲ್ಲ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ತಮ್ಮ ಮತದಾನದ ಹಕ್ಕು ಚಲಾಯಿಸಿದ್ರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ತಮ್ಮ ಕುಟುಂಬ ಸಮೇತ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿದ್ರು. ಇಲ್ಲಿಗೆ ಇಂದಿನ ನ್ಯೂಸ್ ಮುಕ್ತಾಯ.